today. Welcome to Economics Online Classes. Now we are going to discuss another topic of the money and banking. In the previous classes, we discussed many topics regarding money and banking. Now we are going to discuss the new topic. The most important topic is credit creation of the commercial bank. The credit rate creations average act kando. Ili money average supply act of within aduna, nothing for the money supply average act of within. Means currency na yaro printer na mark of the currency average mark of kinds of it. Basically, yaro aduna currency and nanamage introduce na mark of the printer na mark of the end. Ili ಒಂದು ವಿಶೇಷವಾದ ಒಂದು ಕಾನ್ಸೆಪ್ಟ್ ಇದೆ. ಈ ಕ್ರೆಡಿಟ್ ಏನು ಬರುತ್ತೆ, ಸಾಲ ಏನು ಬರುತ್ತೆ, ಸಾಲವನ್ನು ಯಾವ ರೀತಿಯಾಗಿ ಕ್ರಿಯೇಟ್ ನಾವು ಮಾಡ್ಕೊಳುತ್ತೆ ಬ್ಯಾಂಕ್ಗಳು ಅಂತ. ನಿಮಗೆ ಜನರಲ್ಲ ಗೊತ್ತಿದೆ, ಯಾವುದೋ ಒಂದು ಬ್ಯಾಂಕ್ ಸ್ಥಾಪನೆ ಆದಾಗ ಫಸ್ಟು ಆ ಬ್ಯಾಂಕ್ ಸ್ಥಾಪನೆ ಆದ ವಸ್ತುರಲ್ಲಿ ಏನು ಕಸ್ಟಮರ್ಸ್ ಕೂಡ ಪೀಪಲ್ಸಿಂದ ಡೆಪಾಸಿಟ್ನ ಮಾಡಿಸ್ಕೊಳ್ತೋಗುತ್ತೆ. ನಿಮಗೆ ಗೊತ್ತಿದೆ ಬ್ಯಾಂಕ್ ಅನ್ನೋದು ಎರಡು ಕಾರ್ಯ, ಮೇಜರ್ ಕಾರ್ಯವನ್ನು ಮಾಡ್ತೋಗುತ್ತೆ. ಪ್ರೈಮರಿ ಫಂಕ್ಷನ್ಸು ಒಂದು ಅಕ್ಸೆಪ್ಟ್ ಡಿಪಾಸಿಟ್ ಫ್ರಮ್ ದಿ ಕಸ್ಟಮರ್ ಅಂಡ್ ಗ್ಯಾರಂಟೆಡ್ ಲೋನ್ ಟು ದಿ ಕಸ್ಟಮರ್ಸ್ ಅಂತ ಹೇಳ್ತಿರ್ತಾರೆ. ಸಾಲವನ್ನು ಮೀನ್ಸ್ ಡೆಪಾಸಿಟ್ನ ಪ್ರತಿ ಕಸ್ಟಮರ್ಸ್ ಏನಿದ್ರೆ ಯಾರು ಒಬ್ಬ ಪರ್ಸನ್ಸ್ ಬ್ಯಾಂಕಲ್ಲಿ ಅಕೌಂಟ್ನ ಖಾತೆಯನ್ನು ತೆರಬೇಕು ಅಂತ ಅನ್ಕೊಡ್ತಾನೆ. ಪ್ರತಿಯೊಬ್ಬ ಪರ್ಸನ್ಸಿಂದ ಕೆಲವು ರೂಲ್ಸ್ಗಳು ಅದು ಟೈಮ್ ಟು ಟೈಮ್ ಚೇಂಜಸ್ ಆಗ್ತಿರುತ್ತೆ. ಸಮಟೈಮ್ಸ್ 0 to 100 to 500 to 2000 ಥರ ವೇರಿಯಸ್ ಟೈಪ್ಸ್ ಆಫ್ ಏನು ಇದನ್ನ ಡೆಪಾಸಿಟ್ಸನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಅದು ಮೀನ್ಸ್ ಗಾಂಧಿ ಆರ್ ಬಿ ಐ ಗೈಡೆನ್ಸ್ ಅದ್ರ ಯಾವ ರೀತಿ ಆಗ್ತದೆ. ಇಲ್ಲಿ ಆ ಡೆಪಾಸಿಟ್ನ ಮಾಡೋದಕ್ಕೂ ಸಾಲವನ್ನು ಕೊಡೋದಕ್ಕೂ ಆ್ಯಂಡ್ ಮನಿ ಸರ್ಕ್ಯುಲೇಷನ್ಸ್ ಏನೇ ಮನಿ ಸರ್ಕ್ಯುಲೇಷನ್ಸ್ ಕಂಟ್ರೋಲ್ ಮಾಡೋದಕ್ಕೂ ಏನು ಸಂಬಂಧ ಇದೆ, ದೇರ್ ಇಸ್ ಅ ಕ್ವಶನ್. ಇಲ್ಲಿ ಕ್ಯಾಶ್ ರಿಸರ್ವ್ ರೇಷೋ ಅಂತ ನೋಡಿದ್ರೆ ಕ್ವಾಂಟಿಟೇಟಿವ್ ರೂಲ್ಸ್ ಆಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಟು ಕಂಟ್ರೋಲ್ ಮನಿ ಸಪ್ಲೈ ಇನ್ ದ ಕಂಟ್ರಿ. ನಿಮಗೆ ಗೊತ್ತಿದೆ, ಡಿಸ್ಕಸ್ ಮಾಡೋಣ. ಮನಿ ಸಪ್ಲೈನ ಕಂಟ್ರೋಲ್ ಮಾಡಲಿಕ್ಕೆ ರೆಗ್ಯುಲೇಟ್ ಮಾಡಲಿಕ್ಕೆ ನಮಗೆ ಮಾನಿಟರಿ ಪಾಲಿಸಿಲಿ ಕ್ಯಾಶ್ ರಿಸರ್ವೇಷನ್ ಅನ್ನು ಬಳಸ್ಕೊಳ್ತಾ ಹೋಗುತ್ತೆ ಅಂದ್ಕೊಂಡು ಪ್ರತಿ ಒಂದು ಬ್ಯಾಂಕ್ ಕೂಡ ಸ್ಥಾಪನೆ ಆದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಖಾತೆನ ತೆರೆಯುತ್ತೆ, ಒಂದು ಅಕೌಂಟನ್ನು ಓಪನ್ ಮಾಡುತ್ತೆ, ಅಲ್ಲಿ ಇಷ್ಟು ಪರ್ಸೆಂಟ್ ಅಷ್ಟು ಅಮೌಂಟ್ ಇಟ್ಕೊಳ್ತಾ ಹೋಗುತ್ತೆ ಅಂತ. ಕ್ಯಾಶ್ ರಿಸರ್ವೇಷನ್ CRR ಅಂತ. ಸೊ ಅದಕ್ಕೆ ರಿಲೇಟೆಡ್ ಆಗಿ ನಮ್ಗೆ ಎರಡು ಟಾಪಿಕ್ಸ್ ಬರ್ತೀವಿ. ಇವತ್ತು ನಾನು ಕಮರ್ಷಿಯಲ್ ಬ್ಯಾಂಕ್ಸ್ ಯಾವ ರೀತಿ ಕ್ರೆಡಿಟ್ ರೇಟ್ನ ಮಾಡ್ಕೋಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದು ಕ್ಲಾಸಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಇದನ್ನ ಕಂಟ್ರೋಲ್ ಮಾಡ್ಕೊಂಡು ಯಾವ ರೀತಿ ಅದನ್ನ ಎಫೆಕ್ಟ್ ಆಗ್ತಾ ಹೋಗುತ್ತೆ ಅನ್ನೋ ಪ್ಲಾನ್ ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ಡಿಸ್ಕಸ್ನ ಮಾಡ್ತೀವಿ. ಇದು ವೆರಿ ಸಿಂಪಲ್ ಆಗಿ ಇದಕ್ಕೂ ಅದಕ್ಕೆ ಯಾವ ರೀತಿ ಸಂಬಂಧ ಡಿಸ್ಕಸ್ನ ಮಾಡ್ತಾರೆ CRR ಅಂತ ತಿಳ್ಕೊಳ್ಳಿಲ್ಲ. ಹಾಗೆ ಒಂದು ಬ್ಯಾಂಕ್ ಸ್ಥಾಪನೆ ಆದಾಗ ನಿಮಗೆ ಡೆಪಾಸಿಟ್ ಡೆಪಾಸಿಟ್ನ ಮಾಡ್ತಾರೆ ಬ್ಯಾಂಕಲ್ಲಿ ಡೆಪಾಸಿಟ್ನ ಮಾಡ್ತಾರೆ. ಮೀನ್ಸ್ ಬ್ಯಾಂಕ್ ಸಪ್ಲೈ ಆದಾಗ ಸೊ ಈ ಬ್ಯಾಂಕಿಗೆ ಏನು ಡೆಪಾಸಿಟ್ ಆಗ್ತದೆ ಬೈ ದಿ ಕಸ್ಟಮರ್ ಕಸ್ಟಮರ್ಸಿಂದ ಡೆಪಾಸಿಟ್ ಆಗ್ತದೆ ಇದು ನಾವು ಪ್ರೈಮರಿ ಡೆಪಾಸಿಟ್ ಅಂತ ಕಲಿತೋಗ್ತೀವಿ. ಪ್ರೈಮರಿ ಡೆಪಾಸಿಟ್ ಅಂತ ಕಲಿತೋಗ್ತೀವಿ ಪ್ರೈಮರಿ ಡೆಪಾಸಿಟ್. ಒಂದು ಬ್ಯಾಂಕಲ್ಲಿ ಕಸ್ಟಮರ್ಸ್ ಖಾತೆಯನ್ನು ತೆರೆದು ಅಕೌಂಟನ್ನು ಓಪನ್ ಮಾಡಿ ಸಮಥಿಂಗ್ ಡೆಪಾಸಿಟ್ ಅನ್ಕೊಂಡು ದಟ್ ಇಸ್ ಕಾಲ್ಡ್ ಪ್ರೈಮರಿ ಡೆಪಾಸಿಟ್. ಇದೇ ಕಸ್ಟಮರ್ ಏನು ಇದರೆ ಪರ್ಸನ್ ವಾಂಟ್ ಟು ಗೆಟ್ ಲೋನ್ ಫ್ರಮ್ ದಿ ಬ್ಯಾಂಕ್, ಬ್ಯಾಂಕಿಂದ ಲೋನ್ ತಗೊಳ್ಬೇಕು ಅಂತ ಅನ್ಕೊಂಡ್ರೆ ಅಥವಾ ಲೋನು ತಗೊಳ್ಳೋ ಸಂದರ್ಭದಲ್ಲಿ ಏನು ಲೋನನ್ನ ಅಥವಾ ಪಡೆದುಕೊಂಡಿದ್ದಾನೆ, ಸ್ಯಾಂಕ್ಷನ್ಸ್ ಮಾಡ್ಕೊಂಡಿದ್ದ ಲೋನ್ ಕೊಟ್ಕೊಂಡಿದ್ದಾನೆ ಅಷ್ಟರಲ್ಲಿ ಏನು ಸ್ಯಾಂಕ್ಷನ್ ಆಗಿದೆ ಆ ಪರ್ಸನ್ಗೆ ಅದನ್ನು ಇಂತಿಷ್ಟು ಪರ್ಸೆಂಟೇಜ್ ಅಷ್ಟು ಅಮೌಂಟ್ನ ಅದೇ ಬ್ಯಾಂಕಲ್ಲಿ ಡೆಪಾಸಿಟ್ನ ಮಾಡಬೇಕು. ಏನು ಬ್ಯಾಂಕಲ್ಲಿ ಸಾಲವನ್ನು ತಗೊಂಡಿದೆ, ಫಾರ್ ಎಕ್ಸಾಂಪಲ್ ಒಂದು 50,000 ರುಪೀಸ್ ಸಾಲವನ್ನು ತಗೊಂಡಿದ್ದಾನೆ ಅಂತಂದ್ರೆ ವ್ಯಕ್ತಿ ಅವರಿಗೆ ಗ್ರ್ಯಾಂಟ್ ಆಗಿದೆ, ಸಾಲ ಮಂಜೂರಾಗಿದೆ, ಆ ಸಾಲ ಅವರಿಗೆ ಗ್ರ್ಯಾಂಟ್ ಮಾಡ್ಕೊಂಡಿದ್ದಾರೆ 50,000 ಏನಾಗಿದೆ ಆ 50,000 ಆ ಬ್ಯಾಂಕ್ ಒಂದು ರೂಲ್ಸ್ನ ಮಾಡ್ಕೊಳುತ್ತೆ ಇಂತಿಷ್ಟು ಪ್ರಮಾಣದಷ್ಟು ಅಮೌಂಟನ್ನ ಸೊ ಬ್ಯಾಂಕಲ್ಲಿ ಆಗಿ ರಿಸರ್ವ್ ಆಗಿರುತ್ತೆ ಅದನ್ನ ಅವನಿಗೆ ಸಾಲವಾಗಿ ಕೊಡಲ್ಲ. ಸೊ 50,000 ಅವನಿಗೆ ಬ್ಯಾಂಕಿಗೆ ಸಾಲ ಅವನಿಗೆ ಮಂಜೂರು ಮಾಡಿದ್ರೆ ಅವನಿಗೆ ಒಂದು 45,000 ಮಾತ್ರ ಕ್ಯಾಶ್ ಅನ್ನ ಕೊಡ್ತಾ ಹೋಗುತ್ತೆ. 45,000 ಇಂದ 5,000 ರುಪೀಸ್ ಏನಿದೆ 5,000 ರುಪೀಸ್ನ ಇದನ್ನ ಹಾಗೆ ರಿಸರ್ವ್ ಆಗಿ ಇರ್ತಾ ಹೋಗುತ್ತೆ, ರಿಸರ್ವ್ ಆಗಿ
ಅದೇ ಬ್ಯಾಂಕಲ್ಲಿ ಅವ್ರ ಅಕೌಂಟಲ್ಲಿ ಡೆಪಾಸಿಟ್ ನ ಮಾಡ್ತಾ ಹೋಗುತ್ತೆ, ಡೆಪಾಸಿಟ್ ನ ಮಾಡ್ತಾ ಹೋಗುತ್ತೆ. ಸೊ ಇದು ನಾವೇನ್ ಕರ್ತೀವಿ, ಡೆರಿವೇಟಿವ್ ಡೆಪಾಸಿಟ್ ಅಂತ ಕರಿತಾ ಹೋಗ್ತೀವಿ. ಡೋಂಟ್ ಗೆಟ್ ಕನ್ಫ್ಯೂಷನ್, ದಟ್ ಈಸ್ ಪ್ರೈಮರಿ ಡೆಪಾಸಿಟ್ಸ್ ಮೇಡ್ ಬೈ ದಿ ಕಸ್ಟಮರ್ಸ್. ಬ್ಯಾಂಕು ಬ್ಯಾಂಕಲ್ಲಿ ಖಾತೆ ಏನಾದ್ರು ಅಕೌಂಟ್ ಅನ್ನು ಓಪನ್ ಮಾಡುವಾಗ ಡೆಪಾಸಿಟ್ ಅಕೌಂಟ್ ಪ್ರೈಮರಿ ಡೆಪಾಸಿಟ್ಸ್. ಅದೇ ಪರ್ಸನ್ಸ್ ಏನಾದರೂ ಬ್ಯಾಂಕಿಂದ ಲೋನ್ ತಗೊಳ್ತಾನೆ ಅಂತ ಅನ್ಕೊಂಡ ಲೋನ್ ತೆಗೆದುಕೊಂಡಾಗ ತೆಗೆದುಕೊಂಡ ಸಂದರ್ಭದಲ್ಲಿ ಅವನೇನು ಅದು ಸಾಲ ಮಂಜೂರಾಗಿದೆ ಅದರ ಇಷ್ಟು ಪರ್ಸೆಂಟೇಜ್ ಇಷ್ಟು ಅಮೌಂಟ್ ಅನ್ನ ಏನ್ ಮಾಡ್ತಾ ಹೋಗ್ತಾನೆ. ಸೊ ಹಾಗೆ ಇದರಲ್ಲಿ ಒಂದು ಅವನ ಅಕೌಂಟಲ್ಲಿ ಅದು ಹಾಗೆ ಇಟ್ಕೊಂಡು ಬ್ಯಾಂಕ್ ಅಲ್ಲಿ ಇಡ್ತಾ ಹೋಗ್ತೀವಿ. ಸೊ ಅದನ್ನ ನಾವು ಡೆರಿವೇಟಿವ್ ಡೆಪಾಸಿಟ್ ನ ಕರಿತೀವಿ. ಇದು ಬೇಸಿಕ್ ಫಂಡಮೆಂಟಲ್ ಆಗಿದೆ. ಮತ್ತೆ ಕ್ರೆಡಿಟ್ ಕ್ರಿಯೇಷನ್ ಪ್ರೊಸೆಸ್ ಏನಿದೆ ಇದರ ಪ್ರೊಸೆಸ್ ನಾವು ಅನಲೈಸ್ ನ ಅದನ್ನ ನಾವು ಡಿಸ್ಕಸ್ ನ ಮಾಡುವಾಗ ಅದನ್ನ ಅನಲೈಸ್ ಮಾಡಿ ಅದನ್ನು ಪ್ರೂವ್ ಮಾಡುವಾಗ ಕೆಲವು ಬೇಸಿಕ್ ಅಸಂಪ್ಷನ್ಸ್ ಇಟ್ಕೊಳ್ಬೇಕಾಗುತ್ತೆ. ಅಸಂಪ್ಷನ್ಸ್ ಏನಂತಂದ್ರೆ ಪ್ರತಿ ಪರ್ಸನ್ಸ್ ಏನಿದೆ ಏನು ಮನಿಯನ್ನ ಟರ್ನ್ಓವರ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಹೋಗ್ತಾನೆ ಆ ಪರ್ಸನ್ ಪ್ರತಿಯೊಬ್ಬನು ಕೂಡ ಬ್ಯಾಂಕ್ ಆಫೀಸ್ ನ ಹೊಂದಿರಬೇಕು. ಅಥ ಬ್ಯಾಂಕ್ ಅಲ್ಲಿಂದ ಬ್ಯಾಂಕಿಂದ ಟ್ರಾನ್ಸಾಕ್ಷನ್ ಮಾಡೋದು ಬ್ಯಾಂಕಿನ ವ್ಯವಹಾರವನ್ನು ಮಾಡುವಂತ ಒಂದು ಅಭ್ಯಾಸವನ್ನು ಇಟ್ಕೊಂಡಿರ್ಬೇಕು. ಆತ ಪರ್ಸನ್ಸ್ ಮನೇಲಿ ಇಟ್ಕೊಳ್ಳೋದ್ರಲ್ಲಿ ಬೇರೆ ಒಂದು ವ್ಯವಹಾರ ಮಾಡೋದ ಬದಲು ಅವನೇನು ಬರುತ್ತೆ ಅಮೌಂಟ್ ಎಲ್ಲ ಅದು ಕೂಡ ಸಹ ಬ್ಯಾಂಕ್ ಡೆಪಾಸಿಟ್ ಮಾಡುವಂಥದ್ದು ಅಂಡ್ ಬೇಕಾದ ಪರ್ಸನ್ಸ್ ಅದೇ ಬ್ಯಾಂಕಿನ ಸಾಲವನ್ನು ತೆಗೆದುಕೊಳ್ಳೋದು. ಈ ಥರ ಒಂದು ಸಂದರ್ಭ ಇದನ್ನು ಫಸ್ಟ್ ಇಮೇಜ್ ಮಾಡ್ಬಿಡೋದು. ಫಸ್ಟ್ ಅಸಂಪ್ಷನ್ ಮೀನ್ಸ್ ದಿ ಕಸ್ಟಮರ್ಸ್ ದ ಪೀಪಲ್ಸ್ ಹ್ಯಾವ್ ಬ್ಯಾಂಕಿಂಗ್ ಹ್ಯಾಬಿಟ್ಸ್ ಬ್ಯಾಂಕಿನ ಹ್ಯಾಬಿಟ್ಸ್ ಅನ್ನೋ ಒಂದಿರ್ತದೆ ಫಸ್ಟ್ ಅಸಂಪ್ಷನ್. ಸೆಕೆಂಡು ಅಸಂಪ್ಷನ್ಸ್ ಏನಂತಂದ್ರೆ ಅಲ್ಲಿ ಕೆಲವು ರೀತಿಯ ಬ್ಯಾಂಕ್ ಉಳಿದೆ ಅಂತ ಇದು ಕಲ್ಪನೆಯನ್ನು ಮಾಡ್ಕೊಡ್ತೇವೆ. ಇಷ್ಟು ಬ್ಯಾಂಕ್ ಉಳಿದೆ ಅಂತ ಎ ಬಿ ಸಿ ಕೆಲವು ಎಕ್ಸಾಮ್ಸ್ ತಗೊಂಡು ಬ್ಯಾಂಕ್ ಉಳಿದೆ ಅಸಂಪ್ಷನ್ ಮಾಡ್ಕೊಡ್ತೀವಿ. ಅಂಡ್ ಥರ್ಡ್ ಅಸಂಪ್ಷನ್ಸ್ ಇಲ್ಲಿ ಒಬ್ಬ ವ್ಯಕ್ತಿ ಎ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ ಸೊ ಆ ಎ ಬ್ಯಾಂಕು ಇನ್ನೊಬ್ಬ ವ್ಯಕ್ತಿಗೆ ಸಾಲವನ್ನು ಕೊಡುತ್ತೆ, ಅದು ಇನ್ನೊಂದು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾನೆ. ಸೊ ಆ ಸೆಕೆಂಡ್ ಬ್ಯಾಂಕಿನ ಅದು ಮತ್ತೆ ಇನ್ನೊಬ್ಬ ಪರ್ಸನ್ಸ್ ಸಾಲ ಕೊಡುತ್ತೆ, ಅದು ಇನ್ನೊಬ್ಬ ತರ್ಡ್ ಇನ್ನೊಂದು ಸಿ ಬ್ಯಾಂಕಲ್ಲಿ ಡೆಪಾಸಿಟ್ ಕಂಟಿನ್ಯೂಸ್ ಪ್ರೋಸೆಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಫೋರ್ತ್ ಒಂದು ಇಂಪಾರ್ಟೆಂಟ್ ಅಸಂಪ್ಷನ್ಸ್ ಅಂದ್ರೆ ಈ ಬ್ಯಾಂಕು ಸಾಲವನ್ನು ಕೊಡುವಾಗ ಇಂತಿಷ್ಟು ಡೆಪಾಸಿಟ್ ಮಾಡ್ಕೊಳ್ತೆ ಅದಿಷ್ಟು ಪರ್ಸೆಂಟ್ ಅಂತ ಮಾಡ್ಕೊಳ್ತಾವೆ. ಅಥವಾ 10% 5% ಅಥವಾ 20% 30% ಡೆಪಾಸಿಟ್ ಮಾಡ್ಕೊಳ್ತಾ ಹೋಗುತ್ತೆ. ಡೆರಿವೇಟ್ ಡೆಪಾಸಿಟ್ ಅಂದ್ರೆ ಇದರ ಡೆಪಾಸಿಟ್ ಮಾಡ್ಕೊಳ್ತಾ ಹೋಗುತ್ತೆ. ಇದ್ರ ಮೇಲೆ ಅದೇನತ್ತೆ ಪ್ರೊಸೆಸ್ ಮೂವ್ ಆಗ್ತಾ ಹೋಗುತ್ತೆ, ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ ಅಂತ ತಿಳ್ಕೊಳ್ತಾ ಡೆರಿವೇಟ್ ಡೆಪಾಸಿಟ್ ಏನು ಆತರ ಮಾಡ್ಕೊಂಡು. ಸೊ ಇದರ ಆಧಾರದ ನಾವು ಡೆವಲಪ್ ನ ಮಾಡ್ತಾ ಹೋಗಿ ಯಾವ ರೀತಿ ಪ್ರೊಸೆಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮಗೆ ಕ್ರೆಡಿಟ್ ಕ್ರಿಯೇಷನ್ ಯಾವ ರೀತಿ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ಸ್ ಮುಖಾಂತರ ನಾವು ಮಾಡ್ಕೊಳ್ತಾ ಹೋಗುವ. ಸಿಂಪಲ್ ಆಗಿ ಒಂದು ಬೇಜಾರ ಕೆಲವು ಬ್ಯಾಂಕ್ ಕೂಡ ಇದೆ, ಒಂದು ಇಲ್ಲಿ ಫಸ್ಟ್ ಎ ಬ್ಯಾಂಕ್ ಇದೆ ಅಂತ ಅನ್ಕೊಂಡು ಎ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡ್ಕೊಂಡು ಯಾವ ರೀತಿ ಇದೆ ಅಂತ ಯಾರೊಬ್ಬ ಪರ್ಸನ್ ಬರ್ತಾನೆ ಎಕ್ಸ್ ಎಕ್ಸ್ ಪರ್ಸನ್ ಆರ್ ಕಸ್ಟಮರ್ ಫಸ್ಟ್ ಒಂದು 1000 rupees ನ ಈ ಎ ಬ್ಯಾಂಕ್ ಅಂದ್ರೆ ಎ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ಕೊಳ್ತಾನೆ ಒಂದು 1000 rupees ಎ ಬ್ಯಾಂಕ್ ಡೆಪಾಸಿಟ್ ಮಾಡ್ಕೊಳ್ತಾನೆ. ಅವಾಗ ಎ ಬ್ಯಾಂಕ್ ನಾವು ಬ್ಯಾಲೆನ್ಸ್ ಶೀಟ್ ಅನ್ನು ನೋಡ್ತಾ ಬ್ಯಾಲೆನ್ಸ್ ಶೀಟ್ ಎ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡ್ತಾ ಹೋದಾಗ ಎ ಬ್ಯಾಂಕ್ ಇದು ಇಲ್ಲಿ ಲೈಬ್ರರೀಸ್ ಲೈಬ್ರರೀಸ್ ಅಸೆಟ್ಸ್ ಇದೆ ಅಕೌಂಟ್ಸ್ ಪ್ಲಸ್ ಬ್ಯಾಲೆನ್ಸ್ ಶೀಟ್ ನ ನೋಡ್ತಾ ಹೋದಾಗ ಲೈಬ್ರರೀಸ್ ಇಲ್ಲಿ ಎ ಬ್ಯಾಂಕ್ ಅಲ್ಲಿ ಎಷ್ಟು ಡೆಪಾಸಿಟ್ ಮಾಡಿದ್ದಾನೆ ಎಷ್ಟು ಡೆಪಾಸಿಟ್ ಮಾಡಿದಂತೆ ಒಂದು 1000 rupees ಡೆಪಾಸಿಟ್ ಮಾಡಿದಂತ ಅನ್ಕೊಂಡ್ವಿ ಟೋಟಲ್ ಒಂದು 1000 rupees ಡೆಪಾಸಿಟ್ ಐ ಡಿ ಎಕ್ಸ್ ಪರ್ಸನ್ ಇದು ಡೆಪಾಸಿಟ್ ಮಾಡಿದ್ದಾನೆ. ಇಲ್ಲಿ 1000 rupees ಅಲ್ಲಿ ಏನ್ ಮಾಡುತ್ತೆ ಎ ಬ್ಯಾಂಕ್ ಇನ್ನೊಬ್ಬ ವ್ಯಕ್ತಿಗೆ ಎಕ್ಸ್ ಮೀನ್ಸ್ ಇನ್ನೊಬ್ಬ ಯಾವ್ದು ಪರ್ಸನ್ ಒಂದು ವೈ ಪರ್ಸನ್ ಅಂತ ಕೊಡಿ ವೈ ಪರ್ಸನ್ ಎಕ್ಸ್ ವ್ಯಕ್ತಿ ಎ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ದಾನೆ ಲಯಬಿಲಿಟೀಸ್ ಬ್ಯಾಲೆನ್ಸ್ ಶೀಟ್ ನೋಡ್ತಾ ಹೋಗ್ತೀವಿ. ಆ ಎ ಬ್ಯಾಂಕು ವೈ ಪರ್ಸನ್ಸ್ಗೆ ಸಾಲವನ್ನ ಕೊಡ್ತಾ ಹೋಗುತ್ತೆ. ಅವರಿಗೆ ಆ ಸಾಲ ಕೊಡುವಾಗ ಏನ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ರಿಸರ್ವ್ ಆಗಿ ಇಟ್ಕೊಳ್ತಾ ಹೋಗುತ್ತೆ ಒಂದಿಷ್ಟು ಪ್ರಮಾಣ ನೋಡಿದ್ರೆ ಲೋನ್ ಆಗಿ ಕೊಡ್ತಾ ಹೋಗುತ್ತೆ ಅಂತ. ಇದು 1000 rupees ಡೆಪಾಸಿಟ್ ಆಗಿದೆ ಅಂತಾನೆ
ಸಂಪೂರ್ಣ ಲೋನ್ ನಂಬರ್ನ ಅಲ್ಲಿ ಒಂದು 10% ಅಷ್ಟು ಅಂತ ಅನ್ಕೊಂಡ್ರೆ 10% ರಿಸರ್ವ್ ಮಾಡಿ ಇಟ್ಕೊಂಡಿದೆ ಅಂತ ಅನ್ಕೊಂಡ್ರಿ 10% ಇಸ್ ದಿ ರಿಸರ್ವ್ ರಿಸರ್ವ್ ಆಗಿ ಇಟ್ಕೊಂಡಿದೆ 10% ಹಾಗಾಗಿ ಎಷ್ಟಿದೆ ಕ್ಯಾಶ್ ರಿಸರ್ವ್ ಸಿ ಆರ್ ಕ್ಯಾಶ್ ರಿಸರ್ವ್ ಈಸ್ ಒಂದು 10% ಅಂದ್ರೆ 1000 ಸೊ ಲೋನ್ ಎಷ್ಟು ಕೊಡುತ್ತೆ ಅಂತಂದ್ರೆ 900 ಲೋನ್ ಕೊಡ್ತಾ ಟೋಟಲ್ ಎ ಬ್ಯಾಂಕ್ ಇದೆ ನೋಡಿಗೆ ಕನ್ಫ್ಯೂಷನ್ ಎಕ್ಸ್ ಪರ್ಸನ್ಸ್ ಎ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ 1000 rupees ನ ಈ ಎ ಬ್ಯಾಂಕ್ ಏನಿದೆ ಎ ಬ್ಯಾಂಕ್ ವೈ ಪರ್ಸನ್ಸ್ ಗೆ ಸಾಲವನ್ನ ಕೊಡುತ್ತೆ ಎಷ್ಟು ಸಾಲ ಕೊಡುತ್ತೆ ಅಂತಂದ್ರೆ 900 rupees ಸಾಲವನ್ನ ಕೊಡ್ತಾ ಹೋಗುತ್ತೆ ಯಾಕೆಂದ್ರೆ 1000 ಸಂಪೂರ್ಣವಾಗಿ ಸಾಲವನ್ನು ಕೊಡಲ್ಲ ಅದು 10% ರಿಸರ್ವ್ ಇಟ್ಕೊಡ್ಬೇಕಂದ್ರೆ ಕ್ಯಾಶ್ ರಿಸರ್ವ್ ಎಷ್ಟು ಕೊಡಿದೆ 10% ಅಂತೇಳಿ ಇಟ್ಕೊಂಡಿದೆ ಇದು ಬ್ಯಾಲೆನ್ಸ್ ಶೀಟ್ ಆಫ್ ಎ ಬ್ಯಾಂಕ್ ನಾವು ಬಿ ಬ್ಯಾಂಕ್ ಏನ್ ಮಾಡ್ತಾ ಬಿ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ಆಫ್ ಬಿ ಬ್ಯಾಂಕ್ ಈ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡ್ತಾ ಹೋದಾಗ ಈಗಿನ ಇಟ್ಟುಕೊಂಡ್ರೆ ಅದು ಬ್ಯಾಂಕ್ ಆಫೀಸ್ ಇರುತ್ತೆ ಅನ್ಕೊಂಡು ಇಲ್ಲಿ ಲೈಬ್ರರೀಸ್ ಅಸೆಟ್ ನೋಡ್ತಾ ಹೋದಾಗ ಅಸೆಟ್ ಇಲ್ಲಿ ಡೆಪಾಸಿಟ್ ಆಗಿದೆ ಯಾವ ಇಟ್ಟಿಂದ ವೈ ಇಪಿ ಇಂದ ಡೆಪಾಸಿಟ್ ಈ ವೈ ಪರ್ಸನ್ಸ್ ಏನಿದೆ ವೈ ಪರ್ಸನ್ಸ್ ಬಿ ಬ್ಯಾಂಕ್ ಅಲ್ಲಿ ಒಂದು ಡೆಪಾಸಿಟ್ ಮಾಡ್ತಾನೆ ಎಷ್ಟು ಡೆಪಾಸಿಟ್ ಮಾಡ್ತಾನೆ ಅಂದ್ರೆ ಆತ ಒಂದು 900 rupees ಇಂದ ಡೆಪಾಸಿಟ್ ಮಾಡ್ತಾನೆ 900 ಇಸ್ ಡೆಪಾಸಿಟೆಡ್ ಬೈ ದಿ ವೈ ಪರ್ಸನ್ಸ್ ಸೊ ಅವಾಗ ಅದರ ಟೋಟಲ್ ನೋಡ್ಕೋದಾಗ ಒಂದು 900 ಇದೆ ಜೆಡ್ ಪರ್ಸನ್ಸ್ ಗೆ ಸಾಲವನ್ನ ಕೊಡ್ತಾ ಹೋಗುತ್ತೆ ಜೆಡ್ ಪರ್ಸನ್ಸ್ ಸಾಲವನ್ನ ಜೆಡ್ ಪರ್ಸನ್ ಗೆ ಸಾಲವನ್ನ ಕೊಡುತ್ತೆ ಅವಾಗ ಇದರಲ್ಲಿ ಇರುತ್ತೆ ಡೆಪಾಸಿಟ್ 900 ದ ಪ್ರೈಮರಿ ಡೆಪಾಸಿಟ್ ಇಸ್ ದಿ ಡೆಪಾಸಿಟೆಡ್ ಬೈ ದಿ ಕಸ್ಟಮರ್ ಮೀನ್ಸ್ ವೈ ಕಸ್ಟಮರ್ ಡೆಪಾಸಿಟ್ ಆಗಿದೆ 900 rupees ಆ 900 ಅಲ್ಲಿ ಅದರ ಸಾಲವನ್ನು ಕೊಡಬೇಕು ಅದರ ಜೆಡ್ ಪರ್ಸನ್ಸ್ ಬಂದು ಸಾಲವನ್ನ ಕೇಳ್ತಾನೆ ಜೆಡ್ ಪರ್ಸನ್ಸ್ ಸಾಲವನ್ನು ಕೊಡಬೇಕಾಗುತ್ತೆ ಸಾಲದಲ್ಲಿ ಎಲ್ಲರನ್ನೂ ಕೊಡಲಿಕ್ಕೆ ಬರಲ್ಲ 10% ರಿಸರ್ವ್ ಆಗಿ ಇಟ್ಕೊಂಡ್ರೆ 10% ಕ್ಯಾಶ್ ರಿಸರ್ವ್ ಈಸ್ 90 rupees ಅಂಡ್ ಲೋನ್ ಈಸ್ ಲೋನ್ ಎಷ್ಟಿದೆ 8 ಲೋನ್ ಇದೆ ಸೊ ಟೋಟಲ್ 900 ಸೊ ಎರಡು ಬ್ಯಾಕ್ ಹಾಕೋಬೇಕು ಇನ್ನೆರಡು ಬ್ಯಾಕ್ ಹಾಕೋಬೇಕು ಇಲ್ಲಿ ಸೊ ಟೋಟಲ್ ಏನಿದೆ 900 ಅಂಡ್ ಕಡೆ ಟೋಟಲ್ 900 ಮ್ಯಾಚ್ ಆಗ್ತಾ ಹೋಗುತ್ತೆ ಈ ಬ್ಯಾಂಕ್ ಜೆಡ್ ಪರ್ಸನ್ ಸಾಲ ಕೊಟ್ಟಿದೆ 10% ರಿಸರ್ವ್ ಇಟ್ಕೊಂಡಿದೆ ಮೀನ್ಸ್ 900 ರಿಸರ್ವ್ ಇಟ್ಕೊಂಡಿದೆ ಇನ್ನು 800 rupees ಸಾಲವನ್ನು ಇಟ್ಕೊಂಡಿದೆ ಸೊ ಇದೇ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅದು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅಂತಂದ್ರೆ ಇಲ್ಲಿ 10% ಇದೆ ಅಂತಂದಾಗ ನಾವು ಮಲ್ಟಿಪ್ಲೇಯರ್ ಕಾನ್ಸೆಪ್ಟ್ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ಕೊಡ್ತೀವಿ ಇಲ್ಲಿ ಮನಿ ಮಲ್ಟಿಪ್ಲೇಯರ್ ಅಂತ ಬರ್ತೋಗುತ್ತೆ ಇದು ಫಾರ್ಮುಲಾಸ್ ಮನಿ ಮಲ್ಟಿಪ್ಲೇಯರ್ ಒಂದು
10% 0.1 ಅಂತ ಅನ್ಕೊಂಡ್ರಿ 10% ವಾಟರ್ ಪ್ರೈಸ್ 0.10 ಅಂತಂದ್ರೆ 10 times ಮೀನ್ಸ್ ಮನಿ 10 times ಅಷ್ಟೇನೆ ಮಲ್ಟಿಪ್ಲಿಕೇಶನ್ಸ್ ಆಗಿದೆ ಅಂತ ಕ್ರೆಡಿಟ್ ರೇಷಿಯೋ ಮೀನ್ಸ್ ಎ ವ್ಯಕ್ತಿ ಸಾರಿ ಎಕ್ಸ್ ಪರ್ಸನ್ ಎ ಬ್ಯಾಂಕ್ ಅಲ್ಲಿ 1000 rupees ಡೆಪಾಸಿಟ್ ಮಾಡಿದ್ದು ಇನ್ನ ಫೈನಲ್ ಪ್ರೋಸೆಸ್ ಅಲ್ಲಿ ಫೈನಲ್ ಸ್ಟೇಜಸ್ ಅಲ್ಲಿ ಎಷ್ಟಿಗೆ ರೀಚ್ ಆಗುತ್ತೆ ಅಂತಂದ್ರೆ ಇದು ರೀಚ್ ಆಗುತ್ತೆ ಅಂದ್ರೆ 10,000 rupees ರೀಚ್ ಆಗ್ತೋಗುತ್ತೆ ಅಂತಂದ್ರು ಈ ಎರಡು ಬ್ಯಾಂಕ್ ನ ನೋಡಿದ್ವಿ ಇನ್ನ ರಿಮೈನಿಂಗ್ ಅದು ಎಷ್ಟು ವರೆಗೆ ಕಂಟಿನ್ಯೂ ಆಗ್ಬೋದು ಇನ್ನು ಎಷ್ಟು ರಿಮೈನಿಂಗ್ ಆಲ್ ಬ್ಯಾಂಕ್ ಇಷ್ಟೊಂದು 10 times ಇಷ್ಟೊಂದು ಬ್ಯಾಂಕ್ ಇದೆ ಅಂತ ಅನ್ಕೊಂಡ್ರೆ ಎಲ್ಲಾ ಬ್ಯಾಂಕ್ ಅಲ್ಲಿ ಎಷ್ಟು ಆಗ್ತೋಗುತ್ತಲ್ಲ ಇದೊಂದು ಬ್ಯಾಲೆನ್ಸ್ ಶೀಟ್ ಆಗ್ತೋಗುವ ಬ್ಯಾಲೆನ್ಸ್ ಶೀಟ್ ಆಫ್ ದಿ ರಿಮೈನಿಂಗ್ ಬ್ಯಾಂಕ್ ಉಳಿದ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡ್ಕೊಂಡಾಗ ಮನಿ ಮಲ್ಟಿಪ್ಲೈಯರ್ಸ್ ನಮಗೆ 10 times ಇದೆ ಅಂತ ಅನ್ಕೊಂಡಾಗ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ಆಫ್ ದಿ ರಿಮೈನಿಂಗ್ ಬ್ಯಾಂಕ್ ಬ್ಯಾಂಕ್ ಯಾವ ರೀತಿ ಇದೆ ಅಂತ ಇಲ್ಲಿ ಲೈಬ್ರರೀಸ್ ಮನಿ ಮಲ್ಟಿಪ್ಲಿಕೇಶನ್ಸ್ 10 times ಇದೆ ಅಂತಂದಾಗ ಯಾವಲ್ಲೂ ರೀಚ್ ಆಗುತ್ತೆ ಅಂತಂದು ಎ ಬ್ಯಾಂಕು 1000 rupees ನ ವರ್ಸಸ್ ಅವರು ಎ ಬ್ಯಾಂಕ್ ಡೆಪಾಸಿಟ್ ಮಾಡಿದ್ದಾನೆ ಬಿ ಬ್ಯಾಂಕ್ ಅಲ್ಲಿ 900 ಡೆಪಾಸಿಟ್ ಮಾಡಿದರೆ 900 ನಮಗೆ ಡೆಪಾಸಿಟ್ ಆಗಿರೋದು ಎ ಮತ್ತು ಬಿ ಬ್ಯಾಂಕ್ ಇಂದ ಲಯಬಿಲಿಟೀಸ್ ಆಫ್ ಎ ಬ್ಯಾಂಕ್ ಇಸ್ 100,000 rupees ಲಯಬಿಲಿಟೀಸ್ ಆಫ್ ಬಿ ಬ್ಯಾಂಕ್ ಇಸ್ 900 ಟೋಟಲ್ 1900 ಮನಿ ಮಲ್ಟಿಪ್ಲೈ ಮಲ್ಟಿಪ್ಲೈಯರ್ 10 ಇದೆ ಅಂತಂದ್ರೆ 10 times ಅಂದ್ರೆ 10,000 ಆಗಬೇಕು 10,000 ಆಗಬೇಕು ಬೇಸಿಕ್ ಈಸ್ ನಮಗೆ ಬೇಸಿಕ್ ಅಪೋಸಿಟ್ 1000 rupees ಇದ್ರೆ ಮಲ್ಟಿಪ್ಲೈ 10 ಇದೆ ಅಂದ್ರೆ 1000 times 10 ಅಂತಂದ್ರೆ 10,000 ಆಗುತ್ತೆ ಟೋಟಲ್ ಎಂಟೇ ಕ್ರೋರ್ಸ್ ಅಂದ್ರೆ 10,000 rupees ನಮಗೆ ಕ್ರೆಡಿಟ್ ಪೇಷನ್ಸ್ ಆಗ್ತೋಗುತ್ತೆ ಅಂತ ಇಲ್ಲಿ ಎ ಬ್ಯಾಂಕ್ ಲಯಬಿಲಿಟೀಸ್ ಎಷ್ಟಿದೆ 1000 ಇದೆ ಬಿ ಬ್ಯಾಂಕ್ 900 ಇದೆ ಟೋಟಲ್ 1900 ಆಗುತ್ತೆ ಸೊ ಟೋಟಲ್ ನಮಗೆ ಎಂಟೈರ್ ನಮಗೆ ಕ್ರೆಡಿಟ್ ಕ್ರಿಯೇಷನ್ ಪ್ರೋಸೆಸ್ ನೋಡಿದಾಗ ಎಷ್ಟು ಮಲ್ಟಿಪ್ಲಿಕೇಶನ್ ಆಗುತ್ತೆ 1000 ಎಷ್ಟು ನಮಗೆ ಸಾಲ ಕ್ರಿಯೇಟ್ ಆಗುತ್ತೆ ಅಂದ್ರೆ 10,000 ಸಾಲ ಕ್ರಿಯೇಟ್ ಆಗುತ್ತೆ ಕಾರಣ ಅಂದ್ರೆ ಮನಿ ಬ್ರ್ಯಾಂಡ್ ಮಲ್ಟಿಪ್ಲೈ ಇಸ್ 10 ಅಂತ ಯಾಕೆಂದ್ರೆ ರಿಸರ್ವ್ 10% ಇಟ್ಕೊಂಡ್ರೆ ಮನಿ ಮಲ್ಟಿಪ್ಲೈ ಎಷ್ಟು ಆಗ್ತೋಗುತ್ತೆ 10 ಆಗ್ತೋಗುತ್ತೆ ಅಂತ 10 into 1000 10,000 ಆಗ್ತೋಗುತ್ತೆ ಸೊ ಹಾಗಾಗಿ 10,000 ಅಲ್ಲಿ 1900 ನಾವು ಮೈನಸ್ ಮಾಡಿದ್ರೆ ಎಷ್ಟು ಬೇಕಂದ್ರೆ 8,300 ಉಳಿತಾಗುತ್ತೆ ಡೋಂಟ್ ಗೆಟ್ ಕನ್ಫ್ಯೂಷನ್ ಸೊ ಹಾಗಾಗಿ ಲಯಬಿಲಿಟೀಸ್ ನೋಡಿದ್ರೆ ಡೆಪಾಸಿಟ್ ಆಫ್ ದಿ ಇನ್ನ ರಿಮೈನಿಂಗ್ ಬ್ಯಾಂಕ್ಸ್ ಡೆಪಾಸಿಟ್ ನೋಡ್ಕೊಂಡಾಗ ಎಷ್ಟಿದೆ 8,100 ಇದೆ 8,000 ಡೆಪಾಸಿಟ್ ಮೇಡ್ ಬೈ ದಿ ಕಸ್ಟಮರ್ ಇನ್ ದಿ ರಿಮೈನಿಂಗ್ ಬ್ಯಾಂಕ್ ಆಫ್ ಬ್ಯಾಂಕ್ಸ್ ಇನ್ನು ಉಳಿದಂತ ಬ್ಯಾಂಕ್ ಮಾಡೋ ಡೆಪಾಸಿಟ್ ಟೋಟಲ್ ನೋಡ್ಬೋದಿಗ ಟೋಟಲ್ ಈಸ್ 8,100 ಗಟ್ ಅಂಡ್ ಇಲ್ಲಿ ರಿಸರ್ವ್ ಬನ್ನಿ ಕ್ಯಾಶ್ ರಿಸರ್ವ್ 10% ಅಷ್ಟು ಕ್ಯಾಶ್ ರಿಸರ್ವ್ ಆಗಿ ಇಟ್ಕೊಳ್ತಾ ಅಂತ ಇಲ್ಲಿ ಎ ಬ್ಯಾಂಕ್ ಅಲ್ಲಿ ರಿಸರ್ವ್ ಎಷ್ಟಿದೆ 100 ಇದೆ ಬಿ ಬ್ಯಾಂಕ್ ರಿಸರ್ವ್ ಎಷ್ಟಿದೆ 90 ಇದೆ ಸೊ ಟೋಟಲ್ ಅಲ್ಲಿ 10% ಕ್ಯಾಶ್ ರಿಸರ್ವ್ ಆಗಿಡುತ್ತೆ ಅಂತಂದ್ರೆ 1000 times 10% ಅಂದ್ರೆ 100 ಕ್ಯಾಶ್ ರಿಸರ್ವ್ ಆಗಿದೆ 8 crores ಇಂದ 10,000 ಮನಿ ಮಲ್ಟಿಪ್ಲೈಯರ್ ಆಗುತ್ತೆ ಅಂತ ಅಂದ್ರೆ 10,000 times 10% ಕ್ಯಾಶ್ ರಿಸರ್ವ್ ಅಂತಂದ್ರೆಷ್ಟು 1000 rupees ಸೊ ಎ ಬ್ಯಾಂಕ್ ಇಂದ ಸಿ ಆರ್ ಕ್ಯಾಶ್ ರಿಸರ್ವ್ 100 ಬಿ ಬ್ಯಾಂಕ್ ಇಂದ ಸಿ ಆರ್ ಇಸ್ 90 ಟೋಟಲ್ 190 ಸೊ ಔಟ್ ಆಫ್ 1000 ಗೆ 190 ನಮಗೆ ಕ್ಯಾಶ್ ರಿಸರ್ವ್ ಇದೆ ಅಂತಂದ್ರೆ 1000 minus 190 ಅಂದ್ರೆ 8 to 10 is the cash reserve of the remaining bank. ಉಳಿದಂತ ಬ್ಯಾಂಕ್ ಇಂದ ಎಷ್ಟು ಕ್ಯಾಶ್ ರಿಸರ್ವ್ ಆಗಿದೆ ನಮಗೆ 10% ಅಂತ ಅಂದಾಗ ನಾವು ರಿಮೈನಿಂಗ್ ಬ್ಯಾಂಕ್ ಇದು 8 to 10 800 rupees ಕ್ಯಾಶ್ ರಿಸರ್ವ್ ಲೋನ್ ಗೆ ಕನ್ಫ್ಯೂಷನ್ 810 rupees ಕ್ಯಾಶ್ ರಿಸರ್ವ್ ಈಸ್ ಬೇರ್ ಬೈ ದಿ ಬ್ಯಾಂಕ್ ಬ್ಯಾಂಕ್ ಇಂದ ನಮಗೆ ಕ್ಯಾಶ್ ರಿಸರ್ವ್ ಅಷ್ಟು ನೆಟ್ಕೊಂಡಿದೆ ಅಷ್ಟು 8 to 10 ಲೋನ್ ಅನ್ನು ಎಷ್ಟು ಕೊಟ್ಟಿದೆ ಅಂತ ಲೋನ್ ಎಷ್ಟು ಕೊಟ್ಟಿದೆ ಎಷ್ಟು ಆಗಿದೆ ಅಂತಂದ್ರೆ ನಿಮ್ಗೆ ಅದು ಕೂಡ ಗೊತ್ತಿದೆ ಎ ಬ್ಯಾಂಕ್ ಎಷ್ಟು ಲೋನ್ ಸ್ಯಾಂಕ್ಷನ್ ಮಾಡಿದೆ
900 ಲೋನ್ ಸ್ಯಾಂಕ್ಷನ್ ಮಾಡಿದೆ, ಬಿ ಬ್ಯಾಂಕ್ ಎಷ್ಟು ಸ್ಯಾಂಕ್ಷನ್ ಮಾಡಿದೆ ಲೋನ್ ಅನ್ನ 8-10 ಲೋನ್ ನ ಸ್ಯಾಂಕ್ಷನ್ ಮಾಡಿದೆ. ಸೊ ಟೋಟಲ್ ಎಷ್ಟಾಯ್ತು? 1710 ರೂಪಾಯಿ ಲೋನ್ ಅನ್ನ ಸ್ಯಾಂಕ್ಷನ್ ಮಾಡಿದೆ. ವಂದನ ಮಾಡ್ಕೊಬಿಡಿ. ಎಂಟಿ ಪ್ರೊಸೆಸ್ ಇಂದ 10,000 ರುಪೀಸ್ ಕ್ರೆಡಿಟ್ ಕ್ರಿಯೇಟ್ಸ್ ಆಗಿದೆ ಅಂದ್ರೆ 10,000 ಅಲ್ಲಿ 10% ಕ್ಯಾಶ್ ರಿಸರ್ವ್ ಇಟ್ಕೊಂಡಿದೆ ಅಂದ್ರೆ 1,000 ಕ್ಯಾಶ್ ರಿಸರ್ವ್ ಹೋಗುತ್ತೆ. ಹಾಗಾದ್ರೆ 10,000 ರುಪೀಸ್ ಅಲ್ಲಿ 1,000 ರುಪೀಸ್ ನ ಕ್ಯಾಶ್ ರಿಸರ್ವ್ ಇಟ್ಕೊಳ್ತೆ ಅಂದ್ರೆ 9,000 ರುಪೀಸ್ ನ ಅದು ಸಾಲವಾಗಿ ಕೊಡ್ಲಿಕ್ಕೆ ಪಾಸಿಬಿಲಿಟೀಸ್ ಇದೆ. 9,000 ಸಾಲವಾಗಿ ಕೊಡಬಹುದು ಅಂತ. ಇಲ್ಲಿ 9,000 ರುಪೀಸ್ ಅಲ್ಲಿ ಎರಡು ಬ್ಯಾಂಕ್ ಇಂದ ಎ ಬ್ಯಾಂಕಿಗೆ ಎ ಬ್ಯಾಂಕ್ 900 ಸಾಲ ಕೊಟ್ಟಿದೆ, ಬಿ ಬ್ಯಾಂಕ್ 8-10 ಸಾಲವನ್ನು ಕೊಟ್ಟಿದೆ. ಟೋಟಲ್ 1,700 ಸಾಲವನ್ನು ಕೊಟ್ಟಿದೆ. ಸೊ 1,000-7,10 ನನಗೆ ಪಡೆದ್ರೆ ಸಾಲವಾಗಿ ನಾವು ಪಡೆದ್ರೆ ನನಗೆ ಎಷ್ಟು ಉಳಿತೆ ಅಂತಂದ್ರೆ 7,290 ರೂಪಾಯಿ ಉಳಿತಾವು. 7,290. ಸೊ ಹಾಗಾಗಿ 2,100. ಸೊ ನಮಗೆ ಟೋಟಲ್ ಆಲ್ ಬ್ಯಾಂಕ್ಸ್ ನೋಡ್ತೋದಾಗ ಇದು ರೆವಿನ್ಯೂ ಬ್ಯಾಂಕ್ ಒಂದವನ್ನ ಮಾಡ್ಕೊಬಿಡಿ. ಆಲ್ ಬ್ಯಾಂಕ್ಸ್ ನೋಡ್ತೋದಾಗ ಸಿಂಪಲ್ ಆಗಿ ಅದನ್ನು ಕೂಡ ಹಾಕೊಂಡ್ಬಿಡಿ. ಆಲ್ ಬ್ಯಾಂಕ್ ಸಿಸ್ಟಮ್ ಸ್ಟಾಬ್ಲಿಷ್ ಆಗ್ತಾ ಸಿಂಪಲ್ ಅಲ್ಲಿ ನೋಡ್ಕೊಳ್ತಾ ಹೋಗಿ. ಆಲ್ ಬ್ಯಾಂಕ್ ಇಲ್ಲಿ ಲೈಬ್ರಿಟೀಸ್ ಇಲ್ಲಿ ಅಸೆಟ್ಸ್ ನೋಡ್ಕೊಳ್ತಾ ಇಲ್ಲಿ ಟೋಟಲ್ ಡೆಪಾಸಿಟ್ಸ್ ಎ ಬ್ಯಾಂಕ್ ಬಿ ಬ್ಯಾಂಕ್ ಅಂಡ್ ರಿಮೈನಿಂಗ್ ಬ್ಯಾಂಕ್ ಅಂತ ಕೊಡುವ ಎ ಬ್ಯಾಂಕ್ ಡೆಪಾಸಿಟ್ ಎಷ್ಟಿದೆ ನಮಗೆ. ಎ ಬ್ಯಾಂಕ್ ಒಂದು 1,000 ಡೆಪಾಸಿಟ್ ಇದೆ, ಬಿ ಬ್ಯಾಂಕ್ 900 ಡೆಪಾಸಿಟ್ ಇದೆ. ಇಂದ ರಿಮೈನಿಂಗ್ ಬ್ಯಾಂಕ್ ಎಷ್ಟಿದೆ? 8,100 ಇದೆ. ಟೋಟಲ್ ಎಷ್ಟಾಯಿತು? 10,000 ಆಯಿತು. ಗೊಂದಲ ಮಾಡ್ಕೋಬೇಡಿ. ಇಲ್ಲಿ ಕ್ಯಾಶ್ ರಿಸರ್ವ್ ಸಿ ಆರ್ ಆಫ್ ದಿ ಎ ಬ್ಯಾಂಕ್ ಸಿ ಆರ್ ಎಷ್ಟಿದೆ? 100 ಇದೆ. ಯು ಬ್ಯಾಂಕ್ ಎಷ್ಟಿದೆ? 90 ಇದೆ. ಸೊ ಇನ್ನ ರಿಮೈನಿಂಗ್ ಬ್ಯಾಂಕ್ ಎಷ್ಟಿದೆ ಅಂತಂದ್ರೆ 8-10 ಇದೆ. ಸೊ ಟೋಟಲ್ ನಮಗೆ ಸಿ ಆರ್ ಎಷ್ಟು ಕೊಡುತ್ತೆ? ಕ್ಯಾಶ್ ರಿಸರ್ವ್ 1,000 ಕೊಡುತ್ತೆ. ಅಂಡ್ ಲೋನ್ ನೋಡ್ಕೋದಾಗ ಲೋನ್ ಯಾವ ರೀತಿ ಆಗಿದೆ ಅಂತ ರೆವಿನ್ಯೂ ಬ್ಯಾಂಕ್ಸ್ ಲೋನ್ ನೋಡ್ಕೋದಾಗ ಎ ಬ್ಯಾಂಕ್ ಇಷ್ಟು ಲೋನ್ ಕೊಟ್ಟಿದೆ, 900 ಕೊಟ್ಟಿದೆ. ಬಿ ಬ್ಯಾಂಕ್ ಎಷ್ಟು ಕೊಟ್ಟಿದೆ? ಬಿ ಬ್ಯಾಂಕ್ 8-10 ಕೊಟ್ಟಿದೆ. ರೆವಿನ್ಯೂ ಬ್ಯಾಂಕ್ 7-9 ಕೊಟ್ಟಿದೆ. ಸೊ ಟೋಟಲ್ ಎಷ್ಟಾಯ್ತು? 9,000 ಆಯ್ತು. ಸೊ 1,000 + 9,000 ಅಂದ್ರೆ 10,000 ಇಲ್ಲಿ ನಮಗೆ ವ್ಯಾಲಿಡಿಟೀಸ್ ಇರುವಂತದ್ದು. ಅಂದ್ರೆ 10% ಕ್ಯಾಶ್ ರಿಸರ್ವ್ ಆಗಿ ಇಟ್ಕೊಂಡಿದೆ, ಇನ್ನ 90% ಅಷ್ಟು ಸಾಲವಾಗಿ ಕೊಟ್ಟಿದೆ. ಎಂಟೇ ಪರ್ಸೆಂಟ್ 10,000 ಕ್ರೆಡಿಟ್ ಕ್ರಿಯೇಷನ್ ಆಗಿದೆ ಅಂತಂದ್ರೆ 1,000% ಏನ್ ಮಾಡುತ್ತೆ? ರಿಸರ್ವ್ ಆಗಿ ಇಟ್ಕೊಳುತ್ತೆ, ಇನ್ನ 9,000 ಸಾಲವಾಗಿ ಕೊಡ್ತವೆ. ಇದು ಕ್ರೆಡಿಟ್ ಕ್ರಿಯೇಷನ್ಸ್ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ ಇದು ನಮ್ಗೆ ತಿಳಿಸ್ಕೊಡೋಣ. ಕಮರ್ಷಿಯಲ್ ಬ್ಯಾಂಕ್ಸ್ ನೆಕ್ಸ್ಟ್ ನಮಗೆ ಕ್ಲಾಸಸ್ ಅಲ್ಲಿ ಕ್ಯಾಶ್ ರಿಸರ್ವ್ ಏನು ರಿಸರ್ವ್ ಬ್ಯಾಂಕ್ ಇಟ್ಕೊಡ್ತಾರೆ ಅದಕ್ಕೂ ಮತ್ತೆ ಈ ತರ ಕಮರ್ಷಿಯಲ್ ಬ್ಯಾಂಕ್ ಮಾಡೋದಕ್ಕೆ ಏನು ಸಂಬಂಧ ಡಿಸ್ಕಸ್ ಮಾಡ್ತಾ ಹೋಗುವ. ಥ್ಯಾಂಕ್ ಯು.